ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಗುರುವಾರ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗುರುವಾರ ಶುಕ್ರವಾರ ಸೋಮವಾರ ಪೂಜೆ ವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಗುರುವಾರದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ ಎಲ್ಲ ಆಯಿತು ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಬೆಳಗ್ಗೆ ಬೇಗ ಬೇಗನೆ ಪೂಜೆ ಮಾಡೋ ದಿನ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊತೀನಿ ಸೊ ಈಗ ಅಡುಗೆ ಮನೆಯಲ್ಲೂ ಸಹ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಆಯಿತು ಏನೂ ಜೋಡಿಸಿಲ್ಲ ಯಾಕಂದರೆ ಈಗ ಅಡುಗೆ ಮಾಡೋದಿಲ್ಲ ಯಾಕಂದರೆ ಹೊರಗಡೆ ಹೋಗ್ತಾ ಇರೋದ್ರಿಂದ ಅಪ್ಪ ಅಮ್ಮ ಇದ್ದಾರಲ್ವ ಮನೆಗೆ ಸೊ ಅಮ್ಮ ಹೇಳಿದ್ದಾರೆ ಸಾಂಬಾರು ಮಾಡ್ಕೊಂಬರ್ತಾಯಿದ್ದೀನಿ ಅಂತಂದ್ಬಿಟ್ಟು ಅಮ್ಮ ಯಾವಾಗಲೂ ಅಷ್ಟೇ ಇಲ್ಲಿಗೆ ಬಂದಾಗ ನನಗಿಷ್ಟ ಆಗಿರುವಂಥ ಅಡುಗೆ ಆಗಿರ್ಬೋದು ಆಗಿರ್ಬೋದು ಮಾಡ್ಕೊಂಬಂದು ಕೊಟ್ಬಿಡ್ತಾರೆ ಪಾಪ ಹಸ್ಗಳು ಮನೇಲೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಅವ್ಳು ಸರಿಯಾಗಿ ಊಟ ಮಾಡ್ಕೊಂಡು ತಿನ್ನೋದಿಲ್ಲ ಅಂದ್ಬಿಟ್ಟು ಅಪ್ಪ ಯಾವಾಗಲೂ ಅಮ್ಮನಿಗೆ ಅದೊಂದೇ ರಿಕ್ವೆಸ್ಟ್ ಮಾಡ್ಕೊಳೋದು ಸೊ ಈಗ ಬರ್ತಾ ಇದ್ದಾರೆ ಸ್ವಲ್ಪ ಪರ್ಸನಲ್ ಕೆಲಸ ಇರೋದ್ರಿಂದ ಆಚೆ ಹೋಗ್ತಾಯಿದ್ದೀವಿ ಸೊ ಹೋಗಿ ಒಂದಮೇಲೆ ಪುನಃ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಏನಂದರೆ ಸ್ವಲ್ಪ ಟೀ ಇಡಬೇಕು ಅಪ್ಪ ಬರೋಷ್ಟೊತ್ತಿಗೆ ಇನ್ನೇನು ಒಂದು ಇನ್ನೊಂದು ಫೈವ್ ಮಿನಿಟ್ಸ್ ರೀಚ್ ಆಗಿಬಿಡ್ತೀನಿ ಅಂತ ಫೋನ್ ಹಾಕಿದ್ರು ನಾನು ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮಾಡಿದೆ ತರಕಾರಿ ಕುಂಬಳಕಾಯಿ ಎಲ್ಲ ತೆಗೆದಿಟ್ಟಿದೆ ಆ್ಯಕ್ಚುಲಿ ಕವನಾಗೂ ಮತ್ತು ಗಗನಾಗೆಲ್ಲ ಕುಂಬಳಕಾಯಿ ಅಂದರೆ ತುಂಬ ಇಷ್ಟ ಚಪಾತಿ ಮಾಡ್ಕೊಬೇಕು ಇನ್ನು ನಾಳೆ ಕುಂಬಳಕಾಯಿ ನೋಡಿದ್ರೆ ಚಪಾತಿ ಮಾಡ್ಕೊಡ್ಬೇಕು ಅವ್ರಿಗೆ ಯಾವ ಥರ ಮತ್ತು ಇವತ್ತು ಈಗ ಟೀ ಇಡಬೇಕು ಫಿಫ್ಟಿ ಕುಡಿದ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ ಟೈಮ್ ಈಗ ಟ್ವೆಲ್ ಟ್ವೆಂಟಿ ಆಗಿದೆ ಆಲ್ರೆಡಿ ಸ್ವಲ್ಪ ಲೇಟೇ ಆಗೋಯ್ತು ಅವ್ರು ಬರೋದು ಲೇಟ್ ಆಯಿತು ಅಪ್ಪ ಎಲ್ಲೋ ಹೋಗಿದ್ರು ಅಂತ ಅದಕ್ಕೋಸ್ಕರ ಇಂದ ಸೊ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಈ ಪಟ್ಟಿ ಇರೋಣ ಅಂದ್ಬಿಟ್ಟು ಅಪ್ಪ ಅಮ್ಮ ಬರ್ತಾ ಅಂತ ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಈ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಸುಗಳು ಮನೆಗೆ ಕೆಲಸ ಎಲ್ಲ ಮುಗಿಸ್ದೆ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ಅಪ್ಪ ಅಮ್ಮ ಇಬ್ಬರು ಬಂದರು ಸೊ ಅಮ್ಮ ಬಂದ ತಕ್ಷಣ ಬೈತಾ ಇದ್ದರು ಏನಕ್ಕೆ ಅಂತಂದರೆ ನಾನು ಯಾವಾಗಲೂ ಅಂದರೆ ನನಗೆ ಖಾರದ ಪುಡಿ ಎಲ್ಲ ಮಾಡ್ಕೊಳೋದಿಲ್ಲ ನಾನು ಯಾಕಂದರೆ ಕೆಲಸ ಜಾಸ್ತಿ ಇರೋದ್ರಿಂದ ಮಾಡೋದಿಲ್ಲ ಸೊ ಎನಿ ಟೈಮು ಅಮ್ಮನೇ ನನಗೆ ಮಾಡಿಕೊಡೋದು ಏನು ಮಾಡ್ಬಿಟ್ಟು ಅಂದರೆ ಹಿಂದಿನ ದಿವಸ ಸೊ ಹಸ್ಬೆಂಡ್ ಬಂದುಬಿಟ್ಟು ಬಸ್ಸಾರ್ ಮಾಡಿಕೊಡು ಅಂತ ಕೇಳಿದ್ರು ಖಾರದ ಪುಡಿ ಕಂಪ್ಲೀಟಾಗಿ ಆಗೋಗಿದೆ ಸೊ ಅದಕ್ಕೆ ಹೇಳ್ತಾರೆ ಇನ್ನೊಂದು ಚೂರು ಇದ್ದಾಗ ಹೇಳಿದ್ರೆ ತಂದು ಕೊಡ್ಬೋದು ಯಾವ ಅಂದರೆ ಹೇಗೂ ಫಿಫ್ಟೀನ್ ಡೇಸ್ ಒನ್ಸು ಬರ್ತಾಯಿರ್ತಾರೆ ಸೊ ಅವಾಗ ತಂದು ಇದ್ನಲ್ಲ ಈ ಇಲ್ದೇರ ಹಂಗೆ ಮನೇಲಿ ಹಂಗೆಲ್ಲ ಮಾಡಬಾರ್ದು ಸೊ ಏನೇ ಒಂದು ಮನೆ ಅಂದರೆ ಅಡುಗೆ ಮನೇಲಿ ಏನೇ ಆಗಿರ್ಬೋದು ಒಂದು ಸ್ವಲ್ಪ ಇದ್ದಂಗೆ ಎಲ್ಲ ತಂದು ಇಟ್ಟು ಇಟ್ಕೊ ಅಂತ ಯಾವಾಗಲೂ ಹೇಳ್ತಾರೆ ಅದು ಕರೆಕ್ಟು ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ದಿದ್ದು ಹಂಗೇ ಇಲ್ಲದೆ ಹಂಗೆ ಮಾಡ್ಕೊಬಾರ್ದಂತೆ ಸೊ ಸ್ವಲ್ಪ ಸ್ವಲ್ಪ ಇದ್ದಂಗೆ ನಾವು ಎಲ್ಲ ಪ್ರತಿಯೊಂದು ರೇಷನು ಫಿಲ್ ಮಾಡಿ ಇಟ್ಕೊಬೇಕು ಎಲ್ಲ ತುಂಬ್ದಂಗೆ ಇರಬೇಕಂತೆ ಮನೇಲಿ ಅಂತ ಅಂದ್ಬಿಟ್ಟು ಸೊ ಅದು ತಿಳ್ಕೊಂಡಿದ್ದೆ ನಾನು ಯಾವಾಗಲೂ ಹಾಗೆ ಶೇರ್ ಮಾಡಿದೆ ಅದಕ್ಕೆ ಬೈಸ್ಕೊಂಡಿದ್ದಾಯಿತು ಸೊ ಬಂದ ತಕ್ಷಣ ಟೀ ಇಟ್ಕೊಟ್ಟೆ ಮತ್ತು ಟೀ ಪುಡಿನೂ ಖಾಲಿ ಆಗೋಯ್ತು ಅದಕ್ಕೂ ಅಂತ ಅಷ್ಟೇ ಬೇಯಿಸ್ಕೊಂಡೆ ನನಗೂ ನಾನು ಮರ್ತೇ ಹೋಗ್ತೀನಿ ಸೊ ಕವನ ಯಾವಾಗಲೂ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ನಾನು ಹೇಳಿದ ಪಾಪ ಮಗು ಕೊಡುತ್ತೆ ಬಟ್ ನನಗಿರೋ ವರ್ಕ್ ಪ್ರೆಷರಲ್ಲಿ ಅದಕ್ಕೂ ನಾನು ಪ್ರತಿಯೊಂದು ಒಂದು ಮರೆತೋಗ್ಬಿಡ್ತೀನಿ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಬರೆದಿಟ್ಕೊಳೋಣ ಅಂತ ಅಂದ್ಕೊತೀನಿ ಆದರೂ ಆ ಟೈಮ್ಗೆ ಇನ್ನೊಂದು ಕೆಲಸ ಶುರು ಆಗಿರುತ್ತಲ್ವ ಸೊ ಆ ರೀತಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಅಪ್ಪ ಅಮ್ಮನೂ ಬಂದಿದ್ದು ಸೊ ಫೈನಲ್ ಎಲ್ಲ ಮುಗಿಸ್ಕೊಂಡು ಅವರು ಮನೆ ಕಡೆ ಹೊರಟ್ರು ನಾನು ಆ ಸ್ಕೂಲ್ ಮನೇಲಿ ಕೆಲಸ ಮಾಡಿ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಕವನ ಮತ್ತು ಮಕ್ಕಳು ಇಬ್ಬರು ಗಗನ ಅಂದರೆ ಹಸ್ಬೆಂಡು ಎಲ್ಲ ಸೇರಿ ಎಗ್ರೆಸ್ ಮಾಡಿ ಮಾಡ್ಕೊಂಡು ತಿಂತೀವಿ ನಾವು ಅಂತಂದರು ಯಾಕಂದರೆ ತರ್ಸ್ಡೇ ಆಗಿರೋದ್ರಿಂದ ನಾನು ತಿನ್ನೋದಿಲ್ಲ ಸೊ ನನಗೆ ಈಗೂ ಅಮ್ಮ ಕಾಳುಳಿ ಸಾರು ತಂದು ಕೊಟ್ಟಿದ್ರು ತಿನ್ನಲ್ಲ ಅಂದರು ಇವರು ಬೇಕು ಅಂತಂದರು ಸೊ ಮಾಡ್ಕೊತ ಇದ್ದಾರೆ ನನಗೆ ಅಡುಗೆ ಕೆಲಸ ಇವತ್ತು ರಜಾ ಅಂತ ಖುಷಿ ಆಯಿತು ಯಾಕಂದ್ರೆ ಅವರು ಎಗ್ರೇಸ್ ಮಾಡ್ಕೊತರೋದ್ರಿಂದ ಸೊ ಕವನ ಎಗ್ ರೈಸ್ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಬಟ್ ಇವರು ಅದನ್ನೆಲ್ಲ ಏನೂ ಹಾಕಿ ಮಾಡೋದಿಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ಫಸ್ಟು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ಜೀರಿಗೆ ಮತ್ತು ಕರಿಬೇನ ಸೊಪ್ಪು ಇಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊತಾರೆ ನೆಕ್ಸ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದಾರೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ ಇದರ ಜೊತೇಲಿ ಕ್ಯಾರೆಟು ಸಣ್ಣ ಹಚ್ಚಿರುವಂಥ ಕ್ಯಾರೆಟು ಈರುಳ್ಳಿ ಬಂದ್ಬಿಟ್ಟು ಎಗ್ ರೇಸ್ಗೆಲ್ಲ ಫ್ರೈಡ್ ರೈಸ್ಗೆ ರೈಸ್ಗೆಲ್ಲ ಉದ್ದುದಕ್ಕೆ ಹಚ್ಕೊಂಡಿರ್ಬೇಕು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಐದಕ್ಕೆ ಐದು ಮೊಟ್ಟೆ ತೊಗೊಂಡಿದ್ದಾರೆ ಸೊ ಮೊಟ್ಟೆನೆಲ್ಲ ಈಗ ಏನು ಈರುಳ್ಳಿ ಎಲ್ಲ ಬೆಂದಿದೆಯಲ್ವಾ ಸೊ ಬೆಂದಾದ್ಮೇಲೆ ಮೊಟ್ಟೆನೆಲ್ಲ ಇದಕ್ಕೆ ಒಡೆದಾಕ್ಬೇಕು ಇದನ್ನು ಪಲ್ಯ ಥರ ಮಾಡ್ಕೊಬೇಕು ಸೊ ನಾನಾದರೆ ಫಸ್ಟೇ ಎಲ್ಲ ಹಾಕ್ಬಿಡ್ತೀನಿ ರುಚಿಗೆ ಬೇಕಾಗಿರುವಂಥ ಉಪ್ಪು ಅದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ಸು ಇದನ್ನೆಲ್ಲ ಹಾಕ್ಬಿಡ್ತೀನಿ ಬಟ್ ಅವ್ರು ಹಂಗಲ್ಲ ಅವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಬೇರೆ ಥರ ಮಾಡ್ರೆ ಅವನೇ ಬೇರೆ ಥರ ಮಾಡ್ತಾರೆ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ಸ್ವಲ್ಪ ರೇಗಿಸ್ತಾಯಿದ್ರು ನಿಮ್ಮ ತಿನ್ನಬೇಕು ಅಂತ ಅನಿಸ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ನಿಜ ಅನಿಸೋದಿಲ್ಲ ಯಾಕಂದರೆ ನಾವು ಏನು ಅಂದ್ಕೊಂಡಿರ್ತೀವೋದಿ ಅವ್ರಿಗೆ ಇಂಥ ದಿನ ನಾವು ತಿನ್ನಬಾರ್ದು ನೀವು ಪೂಜೆ ಮಾಡ್ತೀವಿ ಅಂದರೆ ಅದು ಖಂಡಿತ ಅದು ಆಸೆ ಅನ್ನೋದೇ ಇರೋದೇ ಇಲ್ಲ ಸೊ ಬೇಡವೇ ಬೇಡ ಅಂತ ಅನಿಸ್ಬಿಡುತ್ತೆ ಸೊ ನಾನು ಆಗಿ ವೀಡಿಯೋ ಮಾಡ್ಕೊತಾ ಇದ್ದೆ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಮಾಡೋದ್ರಿಂದ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಈಗ ಅಂದರೆ ನಾವು ಯಾವಾಗಲೂ ಅಷ್ಟೇ ಮೊಟ್ಟೆಲ್ಲ ಹಾಕಿದ್ಮೇಲೆ ಐ ಫ್ಲೇಮಲ್ಲಿ ಹುರ್ಕೊಬಾರ್ದು ಬಿಡುತ್ತೆ ಕೆಳಗಡೆ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ನಾವು ಹುರ್ಕೊಬೇಕಾಗತ್ತೆ ಇನ್ನು ಉರಿಬೇಕು ನಾನು ಅದು ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ತಾ ಇರೋವಂಥದ್ದು ಪುದೀನ ಚಟ್ನಿ ಯಾವುದೇ ರೀತಿ ಯೂಶಲಿ ಫ್ರೈಡ್ ರೈಸ್ಗೆ ಎಗ್ ರೈಸ್ಗೆಲ್ಲ ಸಾಸ್ಗಳು ಬಳಸ್ತೀವಿ ಸೈಡ್ಗೆ ಟೊಮೊಟೊ ಸಾಸ್ ಹಾಕೊಂಡು ತಿಂತೀವಿ ಬಟ್ ನಾವು ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಇದಕ್ಕೆ ಪುದೀನ ಚಟ್ನಿ ನಾನಿಲ್ಲಿ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೊತ್ಮಿರಿ ಸೊಪ್ಪು ಪುದೀನ ಒಂದು ಸ್ವಲ್ಪ ಜಾಸ್ತಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ರುಚಿಗೆ ಬೇಕಾಗಿರೋಂಥ ಉಪ್ಪು ಇಷ್ಟು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಮಗೆ ಟೊಮೊಟೊ ಸಾಸ್ ಇದೆಲ್ಲ ಬೇಕಾಗಿಯೇ ಇಲ್ಲ ಪುದೀನ ಚಟ್ನಿ ಸೈಡಿಗಿದ್ರಂತೂ ಇದ್ರಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ರುಬ್ಬೆಲ್ಲ ಆದಮೇಲೆ ಒಂದು ಡ್ರಾಪಷ್ಟು ನಿಂಬೆಹಣ್ಣು ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಅಂತ ಹೇಳ್ಬೋದು ಸೊ ಈಗ ಈ ಕಡೆ ಪಲ್ಯ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಕವನ ಹೇಗೆ ಅಂತಂದರೆ ಸ್ವಲ್ಪ ತಾಳ್ಮೆ ಜಾಸ್ತಿ ಅಡುಗೆ ವಿಷಯದಲ್ಲಿ ಸ್ಲೋ ಆಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಳೋದು ಬಟ್ ನಾನು ಆಗೋಲ್ಲ ಸ್ಟವ್ ಹತ್ರ ನಿಂತ್ಕೊಂಡ್ಬಿಟ್ರೆ ವಿತ್ತಿನ ಎ ಹಾಫ್ ಆನ್ ಅವರ್ ಎಂಥ ಅಡುಗೆನೇ ಆಗಿರ್ಬೋದು ಅದೆಷ್ಟೇ ಅಡುಗೆ ಆಗಿರ್ಬೋದು ಇಲ್ಲ ಡಿಫ್ರೆಂಟಾಗಿ ನಾನು ಮಾಡಬೇಕು ಅಂದ್ರೂ ಪಟಪಟ ಅಂತ ಮುಗಿಸ್ಬಿಡ್ತೀನಿ ಬಟ್ ಇವರು ಎಲ್ಲ ಆಗೋಲ್ಲ ತುಂಬ ತಾಳ್ಮೆ ನಿಧಾನಕ್ಕೆ ಮಾಡೋದು ನನಗೆ ನೋಡ್ತಾ ನೋಡ್ತಾನೆ ಸುಸ್ತಾಗಿಬಿಡುತ್ತೆ ಯೂಶಲಿ ನಾನು ಅಡುಗೆ ಮನೆಗೆಲ್ಲ ಜಾಸ್ತಿ ಬಿಡೋದಿಲ್ಲ ಅಡುಗೆ ಮಾಡೋದಕ್ಕೆಲ್ಲ ನಿಧಾನ ಜಾಸ್ತಿ ಮಕ್ಕಳು ಏನಿದ್ರು ಓದೋ ಟೈಮಲ್ಲಿ ಓದಲಿ ಅಂತ ನಾನು ಸ್ವಲ್ಪ ಇದು ಮಾಡ್ತೀನಿ ಸೊ ಈಗ ಅನ್ನ ಮಾಡಿಕೊಂಡು ತಟ್ಟೆಯಲ್ಲಿ ಹಾರಕ್ಕೆ ಇಟ್ಟಿದ್ರು ಯಾಕಂದರೆ ಬಿಡಿ ಆಗಿರಲಿ ಅಂತ ಅಂದ್ಬಿಟ್ಟು ಸೊ ಈಗೆಲ್ಲ ಈಗ ಅನ್ನನೆಲ್ಲ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಕ್ಲೀನಾಗಿ ಈಗ ನೀವೇ ನೋಡ್ತಾಯಿದ್ದರೆ ಎಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ತಾರೆ ಅಂದ್ಬಿಟ್ಟು ಮಕ್ಕಳೇ ಹಾಗೆ ರುಚಿಗೆ ಬೇಕಾಗಿರುವಂಥ ಉಪ್ಪು ಸಹ ಹಾಕಿದ್ದಾರೆ ಈಗ ಉಪ್ಪಾಕಿ ಸಹ ಒಂದು ಮಿಕ್ಸ್ ಮಾಡ್ತಾರೆ ಸೊ ಇದಕ್ಕೆ ಉಪ್ಪೆಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾರೆ ಸೊ ಇದಕ್ಕೆ ಗರಂ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲಿ ಎಗ್ ರೈಸ್ ರೆಡಿ ಆಯಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗ್ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ Thank you for watching my channel.